ಇವತ್ತು ನಾವು ಮಾರ್ಕ್ಸನ್ನು ಅಭ್ಯಾಸ ಮಾಡೋ ಮುಂದೆ ನಾವು ಎಂಗೆಲ್ಸನ್ನು ನೆನಪು ಮಾಡೋದಿಲ್ಲ. ಎಂಜಲ್ಸ್ ಅಥವಾ ಎಂಗೆಲ್ಸ್ ಏನಿದ್ದಾರೆ ಸಹಾಯ ಮಾಡಿದ್ರು ಆರ್ಥಿಕವಾಗಿ. ಇವತ್ತು ನಮ್ಗೆ ಮಾರ್ಕ್ಸ್ ಸೈಜ್ ಸಿಕ್ಕದ ಅವ್ರದಿಂದಾಗೆ, ಅದಕ್ಕೆ ನಾವು ಕೃತಜ್ಞತೆ ಹೇಳೋನು. ಆದರೆ ಅವರೆಂದೂ ಮಾರ್ಕ್ಸ್ ಅಲ್ಲ. ಹಂಗೆ ಇಲ್ಲೂ ಒಬ್ಬ ವ್ಯಕ್ತಿ ಬೆಳೆಯಲ್ಲ, ಒಂದು ಸಾಹಿತ್ಯ ಬೆಳೆಯಲ್ಲ, ಆ ಸಾಹಿತ್ಯ ಹೇಳಿದ ಸಾಹಿತ್ಯ ಬೆಳೀತಿರ್ತದೆ ಇನ್ನೊಬ್ಬರಿಂದ ಅಲ್ಲ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಮಾಡಿದ್ರೆ ಅವರು ಸಹಿತ ಭಾಳ ಒಳ್ಳೆಯ ವ್ಯಕ್ತಿಗಳು, ಮತ್ತು ಜೊತೆಗೆ ಅವ್ರೊಂದೆರಡು ಮೂರು ಮಾತುಗಳು ಹೇಳಿದ್ರೆ ಈಗ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೇ, ಅಲ್ಲೇ ಕೊಡುವಲ್ಲಿ ಏನಪ್ಪ ಅಂದರೆ ಅವರು ಒಂದು ಸ್ಪಷ್ಟ ಸಂದೇಶನೂ ಕೊಟ್ಟಿದ್ದಾರೆ. ಬಹು ಸಂಸ್ಕೃತಿ ಒಪ್ಪಿಕೊಳ್ಳುವಂತೆ ಮಾಡಬೇಕು. ಸಂಸ್ಕೃತಿಗೆ ಗೊತ್ತು, ಇತ್ತೀಚಿನ ದಿನದೊಳಗಂತೂ ಹಿಂದೂ ಮುಸ್ಲಿಂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಲಿಕ್ಕಿದ್ದಾರೆ ನಮ್ಮ ಪ್ರೀತಿಯ ನಮ್ಮ ಆರ್ ಎಸ್ ಎಸ್ ಜನರು. ಇದು ಆಗಬಾರ್ದು ಅನ್ನೋ ಅಂತ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡಿದಂಥ ದೇಶ, ಎಲ್ಲರಿಗಾಗಿದ್ದಂಥ ದೇಶ. ಮತ್ತು ಇಲ್ಲೇ ಅಧಿಕಾರ ಈ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ನಮಗೆ ಇವತ್ತೊಂದು ಸೋಜಿಗೆ ಅನಿಸೋದು ಏನಪ್ಪ ಅಂತಂದ್ರೆ ಇವರೆಲ್ಲ ವಾದ ಮಾಡೋದು ನೋಡಿದಾಗ ಇವತ್ತು ಈ ಕಳೆದ 10 ವರ್ಷಗಳಿಂದ BJP ಅಧಿಕಾರ ಮಾಡ್ತಾ ಇದೆ. ಅವ್ರಿಗೆ ಸಂಬಂಧಿಸಿದವರು ಎಲ್ಲ ಕಡೆ ಆರಿಸಿ ಬರ್ತಾ ಇದ್ದಾರೆ. ಬಂದರು ಇನ್ನೂ ಹಿಂದೂಗಳು ಖತ್ರೆ ತೊಂದರೆಗಳಿದ್ದಾರೆ ಅನ್ನೋ ಹೇಳಿ ಕೊಡ್ತಾ ಇರ್ತಾರೆ. ಹೆಂಗೆ ಅಂತ ಅದು ಹೇಗೆ ಇವ್ರಿಗೆ ಅಧಿಕಾರ ಅದ, ಇವ್ರಿಗೆ ಪೊಲೀಸ್ ವ್ಯವಸ್ಥೆ ಅದ, ಮಿಲಿಟ್ರಿ ವ್ಯವಸ್ಥೆ ಅದು, ಏನೆಲ್ಲ ಅದ. ಒಬ್ಬ ರೈತರನ್ನು ದೆಹಲಿ ಒಳಗೆ ಮೊನ್ನೆ ಅವ್ರು ಹೋರಾಟ ಮಾಡಿದಾಗ ಒಳಗೆ ಬಿಡ್ಕೊಂಡಿಲ್ಲ, ಅಂಥ ಪವರ್ಫುಲ್ ಪೋಸ್ಟ್ನಲ್ಲಿ ಇವತ್ತು ಪ್ರಧಾನಿ ಮೋದಿ ಬಂದಿದ್ದಾರೆ. ಆದರೂ ಹಿಂದೂ ಖತ್ರೆ ಮಹೆ ಆತಂಕದಲ್ಲಿದ್ದಾರೆ ಹೇಳುವಂಥದ್ದು, ಹೇಳಿಸುವಂಥದ್ದು ಇದು ಈ ದೇಶಕ್ಕೆ ಒಳ್ಳೆಯದಲ್ಲ ಅನ್ನೋಂಥ ಮಾತನ್ನು ಇನ್ಡೈರೆಕ್ಟಾಗಿ ನಮ್ಮ ಗೌರವ ಚನ್ನಬಸಪ್ಪನವರು ಹೇಳಿದ್ದಾರೆ. ಮತ್ತು ಗೌರವ ಚನ್ನಬಸಪ್ಪನವರು ಹೇಳಿದಂಥದ್ದು ಅನುಭವದ ಮಾತುಗಳು, ಯಾಕಂದರೆ ಬದುಕು ನಾವೆಲ್ಲ ಕೂಡಿ ಹೋಗೋದ್ರಲ್ಲಿ ಖುಷಿ ಇರ್ತದೆ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಈ ಸಾಹಿತ್ಯ ಸಮ್ಮೇಳನ ಬಗ್ಗೆನೂ ಒಂದು ಮಾತು ನಮ್ಮ ವಿಮರ್ಶಕರಾದಂತಹ ಏನೋ ವಿಶೇಷವಾಗಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ವಿಮರ್ಶಕರು ಚಿಂತಕರು, ಅವ್ರು ಸ್ಪಷ್ಟ ಹೇಳಿದ್ದಾರೆ ಸಾಹಿತ್ಯ ಸಮ್ಮೇಳನಗಳು ಸ್ವಲ್ಪ ಬದಲಾಗಲಿ ಅಂತ. ಹೆಂಗೆ ಬದಲಾಗೋದು, ಯಾರು ಬಂದರೆ ಸೀಟ್ ಮಾಡ್ಕೊಳ್ಳುವಂಥದ್ದಲ್ಲ, ಯೋಗ್ಯರು ಯಾರಿದ್ದಾರೆ ಕವಿಗಳು ಲೇಖಕರು ಅಂಥವ್ರು ಬರಲಿ, ಯಾರ್ಯಾರಿಗೂ ಯಾರ್ಯಾರಿಗೂ ಅದು ಉಪಯೋಗವಂಥದ್ದು ಆಗಬಾರ್ದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನಗಳು ಹೆಂಗೆ ಆಗಿದಪ್ಪ ಅಂದ್ರೆ ಊಟಕ್ಕೆ ಹೋಗೋದು ಅಷ್ಟೇನಪ್ಪ, ಅಮ್ಮ ಅಲ್ಲಿ ಹೋಗಿ ಊಟ ಸಹ ಬಡದಾದ ನಾವು ನೋಡಿದೀವಿ ಸಾಕಷ್ಟು ಸಲ, ಅವ್ರು ಹೊಟ್ಟೆಗಾಗಿ ಮತ್ತೆ ಅದಕ್ಕಾಗಿ ಸಾಕಷ್ಟು ಆಹಾರ ಮಾಡಿದ್ರೆ ಇಲ್ಲಂತಲ್ಲ. ಆದರೆ ಅಲ್ಲಿ ಹೋಗಬೇಕಾಗಿದ್ದು ಚಿಂತನೆಗಳಾಗಿ ಹೋಗಬೇಕಾಗಿದೆ, ಸಾಹಿತ್ಯಗಳ ಬಗ್ಗೆ ಸಾಹಿತ್ಯ ಚಿಂತನೆಗಾಗಿ ಹೋಗಬೇಕಾಗಿದೆ, ಬದುಕಿನ ಬಗ್ಗೆ ತಿಳ್ಕೊಳ್ಳೋಸಲು ಹೋಗಬೇಕಾಗಿದೆ, ಅಲ್ಲಲ್ಲಿ ಒಳ್ಳೆಯ ವಿಮರ್ಶಕರು ಲೇಖಕರು ನೋಡಲಿಕ್ಕೆ ಹೋಗಬೇಕಾಗಿದೆ. ಅದೆಲ್ಲ ಬಿಟ್ಕೊಂಡು ಅಲ್ಲಿ ಭಾಷಣ ಮಾಡೋರು ಮಾಡ್ತಿರ್ತಾರೆ, ಕೆಲವೊಂದಿಷ್ಟು ಗುಂಪು ಮಾಡಿ ಅಲ್ಲಿ ಮಾತಾಡೋಕೆ ಹಚ್ಚಿರ್ತಾರೆ, ಸಾಹಿತ್ಯ ಮೇಲೆ ಇರ್ಬೋದು, ಸಂಗೀತ ಮೇಲೆ ಇರ್ಬೋದು, ಅಥವಾ ನಮ್ಮ ಏನಪ್ಪ ಕನ್ನಡದಲ್ಲಿ ಬೆಳೆದಂಥ ಸಿನಿಮಾ ಚಿತ್ರರಂಗದ ಬಗ್ಗೆ ಇರ್ಬೋದು, ಅನೇಕ ಸಾಹಿತ್ಯದ ಪ್ರಭೇದಗಳು, ಈವನ್ ನಮ್ಮ ವಿಜ್ಞಾನವನ್ನು ಸಾಹಿತ್ಯ ಅನ್ನೋದು ಅದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಿರ್ತಾವೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಊಟಕ್ಕೆ ಎಷ್ಟು ಆಗಿ ಸಿಗ್ತದಪ್ಪ, ಮತ್ತು ನಾವು ಹೋಗೋದ್ರಲ್ಲಿ ಊಟ ಕುಲ್ಲ ಆದರೆ ಹೆಂಗೆ, ಇದೇ ಮಾಡೋದು ಚಿಂತೆ ಜನ ಇದ್ದಾರಲ್ಲ. ಈ ಸಮ್ಮೇಳನ ಊಟಕ್ಕಾಗಿ ಮಾಡೋದಪ್ಪ ಅಂತಂದ್ರೆ ಎಷ್ಟು ದೊಡ್ಡದು ಯಾಕೆ ಮಾಡಬೇಕಾಗಿದೆ, ಬುದ್ಧಿ ಬೆಳೆಯುವಂಥದ್ದು, ಸಾಹಿತ್ಯ ಬೆಳೆಯುವಂಥದ್ದು, ಸಾಹಿತ್ಯಗಳಿಗೆ ಸೀಮಿತ ಇರಬೇಕಿದು. ಹಂಗಂತೇಳಿ ಉಳಿದವ್ರು ಬರಬಾರ್ದು ಅಂತಲ್ಲ, ಉಳಿದವ್ರು ಬೇಕಲ್ಲ, ಸಹೃದಯ ಬೇಕು, ಸಹೃದಯ ಇಲ್ಲಾಂದ್ರೆ ಸಾಹಿತ್ಯ ಹೆಂಗೆ ಉಳಿತು.